ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಪಂತಬಾಳೆಕುಂದ್ರಿ ಬಿಕೆ ಗ್ರಾಮಕ್ಕೆ ಶಾಸಕರ ಅನುದಾನದ ಜೊತೆಗೆ ವಿಧಾನ ಪರಿಷತ್ ಸದಸ್ಯರ ಅನುದಾನವೂ ಹರಿದು ಬಂದಿದ್ದು ಡಬಲ್ ಅನುದಾನದ ಭಾಗ್ಯ ಲಭಿಸಿದೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಶಾಸಕರ ಅನುದಾನದ 7 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಮಂದಿರದ ಸಮುದಾಯ ಭವನ ನಿರ್ಮಾಣ ಕಾರ್ಯದ ಜೊತೆಗೆ ಚನ್ನರಾಜ್ ಹಟ್ಟಿಹೊಳಿ ಅವರ ವಿಧಾನ ಪರಿಷತ್ ಸದಸ್ಯರ ಅನುದಾನದ 5 ಲಕ್ಷ ರೂಪಾಯಿಗಳಲ್ಲಿ ಶಾಲಾ ಕೊಠಡಿ ನಿರ್ಮಾಣ ಕಾರ್ಯ ನಡೆಯಲಿದೆ. ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆಯ ಹೆಚ್ಚುವರಿ ಕೊಠಡಿ ನಿರ್ಮಾಣಕ್ಕಾಗಿ ಎಂಎಲ್ಸಿ ಅನುದಾನದಲ್ಲಿ 5 ಲಕ್ಷ ರೂಪಾಯಿಗಳನ್ನು ಬಿಡುಗಡೆಗೊಳಿಸಿ ಸೋಮವಾರ ಕಾಮಗಾರಿಗೆ ಚನ್ನರಾಜ್ ಹಟ್ಟಿಹೊಳಿ ಚಾಲನೆಯನ್ನ ನೀಡಿದರು. ಶಾಸಕರ ಅನುದಾನದಲ್ಲಿ ಶ್ರೀ ದುರ್ಗಾದೇವಿ ಮಂದಿರದ ನೂತನ ಸಮುದಾಯ ಭವನ ನಿರ್ಮಾಣಕ್ಕಾಗಿ 7 ಲಕ್ಷ ರೂಪಾಯಿಗಳನ್ನು ಒದಗಿಸಲಾಗಿದ್ದು ಈಗಾಗಲೇ ಮೊದಲನೇ ಕಂತನ್ನು ವಿತರಿಸಿದ್ದು ಇವತ್ತು ಕೊನೆಯ ಹಂತದ ಚೆಕ್ ಅನ್ನು ದೇವಸ್ಥಾನದ ಕಮಿಟಿಯವರಿಗೆ ಚನ್ನರಾಜ್ ಹಟ್ಟಿಹೊಳಿ ಹಸ್ತಾಂತರಿಸಿದರು. ಶ್ರಾವಣ ಸೋಮವಾರದ ಪ್ರಯುಕ್ತ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಆಯೋಜಿಸಲಾಗಿದ್ದ ಮಹಾಪ್ರಸಾದಕ್ಕೆ ಸಹ ಹಟ್ಟಿಹೊಳಿ ಚಾಲನೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರು ಪ್ರೇಮ ಕೋಲ್ಕಾರ್, ದತ್ತು ಕೋಲ್ಕಾರ್, ಸುರೇಶ್ ತಳವಾರ್, ಉಮಾಜಿರಾವ್ ಜಾಧವ್, ಪ್ರಕಾಶ್ ಕೋಲ್ಕಾರ್, ಮೈನುದ್ದೀನ್ ಅಗ್ಸಿಮನಿ, ನೂರ್ ಮುಲ್ಲಾ, ಅಫ್ಸರ್ ಜಮಾದಾರ್, ನಜೀರ್ ಜಮಾದಾರ್, ಅಲ್ತಾಫ್ ಯಾದ್ವಾಡ್, ಯೂನುಫ್ ಜಮಾದಾರ್, ಜಾನೂಲ್ ಮಕಾಂದಾರ್, ಸಿಕಂದರ್ ಅಗ್ಸಿಮನಿ, ಜಮೀಲ್ ಖಾಜಿ, ಹೊನಗೌಡ ಪಾಟೀಲ್, ಸುರೇಶ್ ಕಾಳೋಜಿ, ವಿನಯ್ಗೌಡ ಪಾಟೀಲ್, ರಾಮನ್ಗೌಡ ಪಾಟೀಲ್, ಪರ್ಲು ಪಾಟೀಲ್, ದೇವಸ್ಥಾನಗಳ ಕಮಿಟಿ ಸದಸ್ಯರು, ಉರ್ದು ಶಾಲೆಯ ಸಿಬ್ಬಂದಿ, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಉಪಸ್ಥಿತರಿದ್ದರು.